ವಾಹನ ಸವಾರಿಗೆ ಮತ್ತೆ ಟೋಲ್ ಬರೆ. ನೆಲಮಂಗಲ ಬೆಂಗಳೂರು ಮಾರ್ಗದ ನವಯುಗ ಟೋಲ್ನಲ್ಲಿ ವಾಹನ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ. ವಿಣ್ಯ ಬಳಿ ಮೇಲ್ಸೇತುವೆ ತಾಂತ್ರಿಕ ಸಮಸ್ಯೆಯಿಂದ ಇನ್ನೂ ಕೂಡ ರಸ್ತೆ ಸರಿಯಾಗಿಲ್ಲ. ಅದರ ಮಧ್ಯದಲ್ಲಿ ಈಗ ಟೋಲ್ ಬರೆ ಬೇರೆ. ನೆಲಮಂಗಲ ಬೆಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ರಸ್ತೆಯಲ್ಲಿ ಶುಲ್ಕ ಹೆಚ್ಚಳವನ್ನು ಮಾಡಿದ್ದಾರೆ. ಪ್ರತಿ ವಾಹನಗಳಿಗೆ 5 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅನುಮತಿಯನ್ನು ಕೂಡ ಕೊಟ್ಟಿದೆ. ಫ್ಲೈಓವರ್ ರಸ್ತೆ ಇನ್ನೂ ಕೂಡ ಸರಿಯಾಗಲೇ ಇಲ್ಲ. ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆ, ಪಿಲ್ಲರ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಿಂಗಳುಗಟ್ಟಲೆ ಟ್ರಾಫಿಕ್ ಆಗಿದೆ. ಹೀಗಿದ್ದಾಗಲೂ ಕೂಡ ಈ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ. ಯಾಕಪ್ಪ, ನಿಮಗೆ ಅದನ್ನು ಸರಿ ಮಾಡೋಕ್ಕೂ ಆಗಲ್ಲ, ಆದರೂ ಶುಲ್ಕವನ್ನು ಹೆಚ್ಚಳ ಮಾಡ್ಕೊಂಡು ಕೂತ್ಕೊಳ್ತೀರ? ಇಲ್ಲಿ ಇದೇ ನಡೆಯುತ್ತೆ. ಆ ನೈಸ್ ಅಂತೂ ಕೇಳೋಂಗೆ ಇಲ್ಲ, ಅಲ್ಲಿ ಯಾರು ಕೇಳೋಂಗಿಲ್ಲ. ಅವ್ರ ಪಾಡಿಗೆ ಅವ್ರ ಇಷ್ಟ ಬಂದಂಗೆ ನಡೆಯುತ್ತೆ. ಸರ್ಕಾರದವರು ಕೆಲವು ಟೈಮಲ್ಲಿ ಬಾಯಿಗೆ ಬಂದಂಗೆ ಎಲ್ಲ ಮಾತನಾಡ್ತಾರೆ, ಆಮೇಲೆ ತಮ್ಮ ಪಾಡಿಗೆ ತಾವು ಸೈಲೆಂಟ್ ಆಗಿಬಿಡ್ತಾರೆ. ಅದು ಯಾಕೆ ಸೈಲೆಂಟ್ ಆಗ್ತಾರೋ, ಯಾಕೆ ಮಾತಾಡ್ತಾರೋ, ಆಮೇಲೆ ಬಾಯಿ ಮುಚ್ಕೊಂಡಿರ್ತಾರೋ, ಒಂದೂ ಅರ್ಥ ಆಗೋದಿಲ್ಲ. ಈಗ ಇವ್ರದ್ದು ಒಂದು ಆ ನೈಸಲ್ಲಂತೂ ಅವ್ರು ಇಷ್ಟ ಬಂದಂಗೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರು ಕೇಳೋರು ಇಲ್ಲ, ಯಾರು ಹೇಳೋರು ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಶಾಸಕರು ಮಾತನಾಡಿ ಅಂತಂದರೆ ಒಂದಿಷ್ಟು ಮಾತಾಡ್ತಾರೆ, ಆಮೇಲೆ ಮುಗಿದೋಯ್ತು ಅಲ್ಲಿಗೆ, ಅದು ಸೈಲೆಂಟ್ ಆಗಿರ್ತಾರೆ. ನನ್ನ ಸಹೋದರಿ ಪ್ರಕಾಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಈಗ ಒಂದು ಕಡೆಗೆ ಓಡಾಡೋಕ್ಕೆ ಸರಿಯಾಗಿ ಆ ಫ್ಲೈಓವರನ್ನು ಇಟ್ಟಿಲ್ಲ, ಅದ್ರ ಮಧ್ಯದಲ್ಲಿ ಈಗ ಈ ಶುಲ್ಕ ಬೇರೆ ಹೆಚ್ಚಳ, ಜನ ಚೀತು ಅಂತ ಅಂತ ಇಲ್ವಾ? ಡೆಫಿನೆಟಾಗಿ ಅಂತಿರ್ತಾರೆ ಅಂತ ಅನ್ಸುತ್ತೆ ಪ್ರಕಾಶ್. ಎಸ್ ಸರ್, ಏನಂತ ಹೇಳಿದ್ರೆ ಸಾಕಷ್ಟು ದಿನಗಳ ಹಿಂದೆ ಈಗಾಗಲೇ ಏನು ಪೀಣ್ಯ ಫ್ಲೈಓವರ್ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆ ಕಂಡುಬಂದು ಇನ್ನು ಭಾರಿ ವಾಹನದ ಇವನು ಸಂಚಾರಕ್ಕೂ ಸಹ ಒಂದು ತಡೆಯನ್ನ ಹಾಕಿರುವಂತದ್ದು. ಈಗ ಕೇವಲ ಲಘು ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ನವಗ ಟೋಲ್ನಲ್ಲಿ ಒಂದು ಏಕಾಏಕಿ 5 ರೂಪಾಯಿ ಹಣವನ್ನ ಶುಲ್ಕವನ್ನ ಹೆಚ್ಚಳವನ್ನ ಮಾಡಿರೋದಕ್ಕೆ ಈಗಾಗಲೇ ವಾಹನ ಸವಾರರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸೊ ರಸ್ತೆ ಸರಿಯಾಗಿದ್ದಿದ್ರೆ ಅದಕ್ಕೆ ಒಂದು ಶುಲ್ಕವನ್ನ ಕೊಟ್ಟು ವಾಹನ ಸವಾರರು ಹೋಗ್ತಾ ಇದ್ರು. ಆದ್ರೆ ಈ ರಸ್ತೆನೆ ಸರಿ ಇಲ್ಲ, ಈ ರೀತಿಯ ಏನು ಶುಲ್ಕ ಹೆಚ್ಚಳಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ಒಂದು ಸಮ್ಮತಿಯನ್ನ ನೀಡಿದೆ. ಈ ನಿಟ್ಟಿನಲ್ಲಿ ವಾಹನ ಸವಾರರಿಗೆ ಬರೆ ಮೇಲೆ ಬರೆ ಎಳೆದಂತೆ ಆಗ್ತಾ ಇರುವಂತದ್ದು. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.